ನಮಸ್ಕಾರ ಮುಖ್ಯಾಂಶಗಳು ನಗರ ಪ್ರದೇಶದಲ್ಲಿ ಒತ್ತಡ ಮತ್ತು ಆರೋಗ್ಯಕರ ಬದುಕಿಗೆ ಉದ್ಯಾನವನಗಳು ಪೂರಕ ಸಚಿವ ಡಿವಿ ಸದಾನಂದಗೌಡ ದೇಶದಲ್ಲಿ ಕೋವಿಡ್ 19 ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇಳಿಕೆ 95 ಲಕ್ಷಕ್ಕೂ ಅಧಿಕ ಮಂದಿ ಗುಣಮುಖ ರೈತರು ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಕಾರ್ಯೋನ್ಮುಖವಾಗಬೇಕು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಪಶ್ಚಿಮ ಬಂಗಾಳದ ಶಾಂತಿನಿಕೇತನಕ್ಕೆ ಗೃಹ ಸಚಿವ ಅಮಿತ್ ಶಾ ಭೇಟಿ ಗುರುದೇವ್ ರವೀಂದ್ರನಾಥ್ ಠಾಗೂರ್ ಅವರಿಗೆ ಗೌರವ ನಮನ ವಾರ್ತೆಗಳ ವಿವರ ಮುಖ್ಯಮಂತ್ರಿಗಳ ನವನಗರಿ ತಾನ್ ಹಾಗೂ ಬಿಬಿಎಂಪಿ ಇಂದ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ರಾಜಾಜಿನಗರ ಆರ್ ಮತ್ತು ಎನ್ ಬ್ಲಾಕ್ನಲ್ಲಿ ನಿರ್ಮಿಸಿರುವ ಆಧುನಿಕ ಉದ್ಯಾನವನವನ್ನು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಉದ್ಘಾಟಿಸಿದರು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆ ಗೋಪಾಲಯ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ನೀಲ ನರೇಂದ್ರ ಬಾಬು ಬಿಬಿಎಂಪಿ ಉಪ ಮಹಾಪೌರ ಎಸ್ ಹರೀಶ್ ಬಾಬು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು नूतन उद्यानवन प्रारंभ बळिक अवरु मुख्यमंत्री बीएस येडियूरप्प नेतृत्वद सरकार राज्यदल्लि उत्तम अभिवृद्धि कार्यक्रमगळन्नु जारिगोळिसुत्तिद्दु इदन्नु मत्तष्टु तीव्रगोळिसबेकु नगरीकरणद ओत्तडदिंद होरबरलु उद्यानवनगळु अत्यंत उपयुक्तवागिदे स्थळीय निवासिगळु इदर सदुपयोग पडेदु आरोग्यवंत बदुकु कट्टिकोळ्ळबेकु एंदु सलहे माडिदरु कोल इंडिया हागू भारतीय तैल निगम नियमित सार्वजनिक होणेगारिके निधियडि 5.5 कोटि रूपायि वेच्चद वैद्यकीय उपकरणगळन्नु किम्स वैद्यकीय संस्थेगे केंद्र सचिव प्रह्लाद जोशी हुब्बळ्ळियल्लि निन्ने हस्तांतरिसिदरु ಶಾಸಕರಾದ ಅರವಿಂದ ಚಂದ್ರಕಾಂತ ಬೆಲ್ಲದ್ ಪ್ರದೀಪ್ ಶೆಟ್ಟರ್ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಕಿಮ್ಸ್ ನಿರ್ದೇಶಕ ರಾಮಲಿಂಗಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು ಬಳಿಕ ಪ್ರಹ್ಲಾದ್ ಜೋಶಿ ದೇಶದಲ್ಲಿ ಶೇಕಡಾ 19ರಷ್ಟು ಜನರು ಖಾಸಗಿ ಆರೋಗ್ಯ ವಿಮೆ ಸೌಲಭ್ಯ ಹೊಂದಿದ್ದು ಆಯುಷ್ಮಾನ್ ಆರೋಗ್ಯ ಭಾರತ ಅಡಿಯಲ್ಲಿ 55 ಕೋಟಿ ಜನರಿಗೆ ಆರೋಗ್ಯ ವಿಮೆ ಒದಗಿಸಲಾಗಿದೆ ಸರ್ಕಾರಿ ಆಸ್ಪತ್ರೆಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ದೇಶದಲ್ಲಿ ಸಕ್ಕರೆ ಕಾಯಿಲೆ ಹೃದಯ ಸಂಬಂಧಿ ತೊಂದರೆಗಳು ಹೆಚ್ಚಿನ ಜನರಲ್ಲಿ ಕಂಡುಬರುತ್ತಿದ್ದು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಜನತೆ ಆದ್ಯತೆ ನೀಡಬೇಕು ಎಂದರು ಧಾರವಾಡದಲ್ಲಿ ಕೇಂದ್ರ ಲಲಿತ ಕಲಾ ಅಕಾಡೆಮಿ ಸ್ಥಾಪನೆಗೆ ಅನುಮೋದನೆ ದೊರೆತಿದೆ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆ ಮೇಲ್ದರ್ಜೆಗೇರಿಸಲು ನಿರ್ಧರಿಸಲಾಗಿದ್ದು ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು हेल्थ
ಇನ್ಫ್ರಾಸ್ಟ್ರಕ್ಚರ್ ಅನ್ನು ಜಾಸ್ತಿ ಮಾಡುವುದರ ಮೂಲಕ ಸರ್ಕಾರದ ಮೂಲಕ ಹೆಲ್ತ್ ಸ್ಕೀಮ್ ಗಳನ್ನು ಜಾರಿ ಮಾಡುವುದು ಲೈಕ್ ಫಾರ್ ಎಕ್ಸಾಂಪಲ್ ಆಯುಷ್ಮಾನ್ ಭಾರತ ಸ್ಕೀಮ್ ನಾವು ಜಾರಿ ಮಾಡಿದ್ದೇವೆ ದೇಶದಲ್ಲಿ ಸುಮಾರು 55 ಕೋಟಿ ಜನರಿಗೆ ಆಯುಷ್ಮಾನ್ ಭಾರತ ಕಾರ್ಡ್ ಅನ್ನು ನಾವು ಕೊಡಿದ್ದೇವೆ 55 ಕ್ರೋರ್ಸ್ ದಿಸ್ ಇಸ್ ದಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ರಾಜ್ಯದಲ್ಲಿ ಕೋವಿಡ್ 19 ಲಸಿಕೆ ನೀಡಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೈಗೊಂಡಿದ್ದು ಲಸಿಕೆ ಸಂಗ್ರಹ ವಿತರಣೆ ಸಾಗಾಟಕ್ಕೆ ಅಗತ್ಯವಾಗಿರುವ ಎಲ್ಲ ಮೂಲಸೌಕರ್ಯಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ ಅಗತ್ಯವಾಗಿರುವ ಹೆಚ್ಚುವರಿ ಪರಿಕರಗಳನ್ನು ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಡಿ ದೇಶದ ಒಟ್ಟು 28,932 ಶೀತಲ ಸರಪಣಿ ಕೇಂದ್ರಗಳ ಪೈಕಿ ರಾಜ್ಯದಲ್ಲಿ 2,780 ಕೇಂದ್ರಗಳಿವೆ ಬೆಂಗಳೂರು ಮತ್ತು ಬೆಳಗಾವಿಯಲ್ಲಿ 2 ಚಿತ್ರದುರ್ಗ ಮೈಸೂರು ಮಂಗಳೂರು ಕಲಬುರಗಿ ಮತ್ತು ಬಾಗಲಕೋಟೆಯಲ್ಲಿ ಸುಸಜ್ಜಿತ ಲಸಿಕಾ ಕೇಂದ್ರಗಳನ್ನು ಸಜ್ಜುಗೊಳಿಸಲಾಗಿದೆ ಇಲ್ಲಿ ಅತ್ಯಾಧುನಿಕ ಶೀತಲೀಕರಣ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಪ್ರಾದೇಶಿಕ ಹಂತದಲ್ಲಿ ಲಸಿಕೆಗಳ ಸಂಗ್ರಹಣೆ ವಿತರಣೆಯನ್ನು ಮತ್ತಷ್ಟು ಬಲಪಡಿಸಲಾಗುತ್ತಿದ್ದು ಎಲ್ಲ ಸರಪಣಿ ಕೇಂದ್ರಗಳನ್ನು ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ನೆಟ್ವರ್ಕ್ಗೆ ಒಳಪಡಿಸಲಾಗಿದೆ ಲಸಿಕೆಯನ್ನು ಸೂಕ್ತ ತಾಪಮಾನದಲ್ಲಿ ಸಂರಕ್ಷಿಸಿರುವುದನ್ನು ಖಚಿತಪಡಿಸಿಕೊಳ್ಳಲು ತಾಪಮಾನ ಲಾಗರ್ಗಳನ್ನು ಸಹ ಅಳವಡಿಸಲಾಗಿದೆ ಎಂದು ಸರ್ಕಾರ ಹೇಳಿದೆ ದೇಶದಲ್ಲಿ ಕೋವಿಡ್ 19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ 33 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸರಾಸರಿ 20,000ಕ್ಕೂ ಕಡಿಮೆ ಸಕ್ರಿಯ ಪ್ರಕರಣಗಳಿವೆ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ದೇಶದ ಒಟ್ಟಾರೆ ಸೋಂಕಿನ ಪೈಕಿ ಶೇಕಡ 40%ರಷ್ಟು ಪ್ರಕರಣಗಳು ಪತ್ತೆಯಾಗಿವೆ ದೇಶದಲ್ಲಿ ಒಟ್ಟು 3,05,344 ಸಕ್ರಿಯ ಪ್ರಕರಣಗಳಿದ್ದು ಈ ಪ್ರಮಾಣ ಶೇಕಡ 3.09ಕ್ಕೆ ಇಳಿಕೆಯಾಗಿದೆ 95,80,402 ಮಂದಿ ಗುಣಮುಖರಾಗಿದ್ದು ಚೇತರಿಕೆ ದರ ಶೇಕಡ 95.46ರಲ್ಲಿದೆ ದೇಶದಲ್ಲಿ ಈವರೆಗೆ 145,477 ಮಂದಿ ಸಾವನ್ನಪ್ಪಿದ್ದು ಮರಣ ಪ್ರಮಾಣ ಶೇಕಡ 1.45ರಷ್ಟಿದೆ ವಿಯೆಟ್ನಾಂ ಪ್ರಧಾನಿ ನುಯೆಂಗ್ ಸುವಾನ್ ಫುಕ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ವರ್ಚುವಲ್ ಶೃಂಗಸಭೆಯಲ್ಲಿ ಸಮಾಲೋಚನೆ ನಡೆಸಲಿದ್ದಾರೆ ಉಭಯ ನಾಯಕರು ವಿಸ್ತೃತ ಮಟ್ಟದ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳ ಕುರಿತು ಚರ್ಚಿಸಲಿದ್ದಾರೆ ಭಾರತ ವಿಯೆಟ್ನಾಂ ನಡುವೆ ಭವಿಷ್ಯದ ಅಭಿವೃದ್ಧಿ ಕುರಿತಂತೆ ಸಮಗ್ರ ಕಾರ್ಯತಂತ್ರ ಸಹಭಾಗಿತ್ವದ ಬಗ್ಗೆಯೂ ಚರ್ಚಿಸಲಿದ್ದಾರೆ ಕೋವಿಡ್ 19 ಸಂಕಷ್ಟ ಸಂದರ್ಭದಲ್ಲೂ ಉಭಯ ರಾಷ್ಟ್ರಗಳ ನಡುವೆ ಉನ್ನತ ಮಟ್ಟದ ವಿಚಾರ ವಿನಿಮಯ ಮುಂದುವರೆದಿದ್ದು ವಿಯೆಟ್ನಾಂನ ಉಪಾಧ್ಯಕ್ಷ ಡ್ಯಾಂಗ್ ಥಿ ಎನ್ಗೆಕ್ ಥಿನ್ ಅವರು ಈ ವರ್ಷ ಫೆಬ್ರವರಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದರು ಕೋವಿಡ್ ಸೋಂಕು ನಿಯಂತ್ರಣ ಮತ್ತು ಸಮಸ್ಯೆಗಳನ್ನು ನಿವಾರಿಸುವ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಯೆಟ್ನಾಂ ಪ್ರಧಾನಿಯೊಂದಿಗೆ ಏಪ್ರಿಲ್ 13ರಂದು ದೂರವಾಣಿ ಮೂಲಕ ಸಮಾಲೋಚನೆ ಮಾಡಿದರು ಆಗಸ್ಟ್ 25ರಂದು ಎರಡೂ ದೇಶಗಳ ವಿದೇಶಾಂಗ ಸಚಿವರು 17ನೇ ಜಂಟಿ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡಿದ್ದರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಳೆದ ತಿಂಗಳು 27ರಂದು ವಿಡಿಯೋ ಸಂವಾದದ ಮೂಲಕ ಚರ್ಚೆ ನಡೆಸಿದ್ದರು ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ದೆಹಲಿಯ ರಾಕಬ್ ಗಂಜ್ ಸಾಹಿಬ್ ಗುರುದ್ವಾರಕ್ಕೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಗುರು ತೇಗ್ ಬಹದ್ದೂರ್ ಅವರ ಪರಮೋಚ್ಚ ತ್ಯಾಗ ಬಲಿದಾನವನ್ನು ಸ್ಮರಿಸಿದ ಅವರು ತೇಗ್ ಬಹದ್ದೂರರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಗುರು ತೇಜ್ ಬಹದ್ದೂರ್ ಅವರ ಸಮಾಧಿ ಸ್ಥಳಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದ್ದೇನೆ ತೇಜ್ ಬಹದ್ದೂರ್ಜಿ ಅವರ ತತ್ವಾದರ್ಶಗಳು ಜಗತ್ತಿನ ಲಕ್ಷಾಂತರ ಜನರ ಮೇಲೆ ಪ್ರಭಾವ ಬೀರಿದ್ದು ಅವರಿಂದ ತಾವೂ ಸಹ ಆಳವಾದ ಸ್ಫೂರ್ತಿ ಪಡೆದಿರುವುದಾಗಿ ತಿಳಿಸಿದ್ದಾರೆ अनिल प्रधानमंत्री जी की तरफ से ट्वीट भी आया है एंड आई वुड लाइक टू कोट इट पीएम सेड दिस मॉर्निंग आई प्रेड एट द हिस्टोरिक गुरुद्वारा रकाबगंज साहिब आई एम डीपली इंस्पायर्ड बाय द काइंडनेस ऑफ श्री गुरु तेग बहादुर जी और एक दूसरा ट्वीट भी उन्होंने ओकेजन ऑफ 400 प्रकाश पर्व ऑफ श्री गुरु तेग बहादुर जी ड्यूरिंग आवर गवर्नमेंट ट्रेन्योर लेट अस मार्क सिग्निफिकेंस जो इस गुरुद्वारा का है प्रधानमंत्री ने जिसका जिक्र किया और तस्वीरें भी इस बात को बयां कर रही हैं हम तस्वीरें भी देख रहे हैं कि किस तरह से
ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಅಧಿಸೂಚಿತ ದೇವಾಲಯಗಳಲ್ಲಿ ಸಂಗ್ರಹವಾಗುವ ಹಣವನ್ನು ಖಾಸಗಿ ವಲಯದಿಂದ ನಿರ್ವಹಣೆ ಮಾಡುತ್ತಿರುವ ಬಗ್ಗೆ ವ್ಯಾಪಕ ದೂರುಗಳು ಬಂದಿದ್ದು ಹಣ ದುರ್ಬಳಕೆ ಮಾಡಿಕೊಂಡರೆ ಕ್ರಿಮಿನಲ್ ಮೊಕದ್ದಮೆ ಹೂಡುವುದಾಗಿ ಮುಜರಾಯಿ ಇಲಾಖೆ ಎಚ್ಚರಿಕೆ ನೀಡಿದೆ ಈ ಕುರಿತು ಸುತ್ತೋಲೆ ಹೊರಡಿಸಲಾಗಿದ್ದು ಮುಜರಾಯಿ ದೇವಾಲಯಗಳ ವ್ಯಾಪ್ತಿಯಲ್ಲಿ ನಡೆಯುವ ಜಾತ್ರೆ ರಥೋತ್ಸವ ಉತ್ಸವ ಇತರೆ ವಿಶೇಷ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಖಾಸಗಿ ವ್ಯಕ್ತಿಗಳು ಹುಂಡಿಗಳ ಮೂಲಕ ಹಣ ಸಂಗ್ರಹ ಮಾಡುತ್ತಿರುವ ಬಗ್ಗೆ ದೂರುಗಳು ಬಂದಿವೆ ಯಾವುದೇ ವ್ಯಕ್ತಿ ಸಂಸ್ಥೆ ಅಥವಾ ಅಭಿವೃದ್ಧಿ ಸಂಸ್ಥೆ ಹೆಸರಿನಲ್ಲಿ ಸೇವಾ ನಿಧಿ ಸಂಗ್ರಹಿಸಲು ಅವಕಾಶವಿಲ್ಲ ಈ ರೀತಿಯ ಪ್ರಕರಣಗಳು ಕಂಡುಬಂದಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ದೇವಾಲಯಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಡಳಿತಾಧಿಕಾರಿಗಳು ಮತ್ತು ವ್ಯವಸ್ಥಾಪನಾ ಸಮಿತಿಗಳಿಗೆ ಸೂಚಿಸಲಾಗಿದೆ ಅತಿ ಹೆಚ್ಚು ಇಂಧನ ಉಳಿತಾಯ ಮಾಡಿ ಸಾಧನೆಗೈದ ವಿಜಯಪುರ ಈಶಾನ್ಯ ರಾಜ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ರಾಜ್ಯ ಮಾತ್ರವಲ್ಲದೆ ದೇಶದಲ್ಲೇ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಕೇಂದ್ರದ ಪಿಸಿಆರ್ಸಿ ಸಂಸ್ಥೆ ಕೊಡಮಾಡುವ ಪ್ರಶಸ್ತಿ ಇದಾಗಿದ್ದು ಇಂಧನ ಉಳಿತಾಯಕ್ಕಾಗಿ ನೀಡುವ ಅತ್ಯುನ್ನತ ಪುರಸ್ಕಾರವಾಗಿದೆ ಡಿಡಿ ನ್ಯೂಸ್ನೊಂದಿಗೆ ಸಾರಿಗೆ ಘಟಕದ ನಿಯಂತ್ರಣಾಧಿಕಾರಿ ನಾರಾಯಣಪ್ಪ ಕುರುಬರ ಇಂಧನ ಉಳಿತಾಯಕ್ಕೆ ಉತ್ತಮ ಸ್ಥಾನ ಸಿಕ್ಕಿರುವುದು ಸಂತಸ ತಂದಿದೆ ಇದಕ್ಕೆ ಸಿಬ್ಬಂದಿ ಹಾಗೂ ಇಲಾಖೆ ಅಧಿಕಾರಿಗಳ ಶ್ರಮ ಕಾರಣ ನವೆಂಬರ್ ತಿಂಗಳಲ್ಲಿ 18.9 ಕೋಟಿ ನಿಗಮಕ್ಕೆ ಆದಾಯ ಬಂದಿದೆ ಪ್ರಸ್ತುತ ಪ್ರಯಾಣಿಕರ ಓಡಾಟ ಸಹಜ ಸ್ಥಿತಿಗೆ ಬಂದಿದೆ ಶಾಲೆ ಕಾಲೇಜು ಆರಂಭವಾದರೂ ಬೇಡಿಕೆಗೆ ಅನುಗುಣವಾಗಿ ಬಸ್ ಸೇವೆ ಆರಂಭಿಸಲಾಗುವುದು ಎಂದರು ಆಮೇಲೆ ಟೋಟಲ್ ಸಾರಿಗೆ ಆದಾಯದಿಂದ ಬೇರೆ ಅಮೌಂಟ್ ಸೇರ್ಕೊಂಡು ನಮ್ಮದು ಕಮರ್ಷಿಯಲ್ ಎಲ್ಲ ಸೇರ್ಕೊಂಡು ನಮ್ಮದು 19.17 ಕೋಟಿ ಆದಾಯ ಬಂದು ಆಮೇಲೆ ನಮ್ಮದು ಪ್ರತಿ ಕಿಲೋಮೀಟ್ರ್ ಆದಾಯ ಯಾಕಂದ್ರೆ ನಮ್ಮಲ್ಲಿ ಮುಖ್ಯವಾಗಿ ಇದನ್ನು ಮಾಡೋದು ಅದನ್ನೇ ನಮ್ಮ ಪ್ರತಿ ಕಿಲೋಮೀಟ್ರ್ ಆದಾಯ 31.20 ರೂಪಾಯಿ ಬಂದಿದೆ ನಮ್ಮದು ಅಕ್ಟೋಬರ್ ತಿಂಗಳಲ್ಲಿ 24.13 ರೂಪಾಯಿ ಆಯಿತು 24.13 ರೂಪಾಯಿ ಇರೋದು ನವಂಬರ್ ತಿಂಗಳಲ್ಲಿ 21.31 ರೂಪಾಯಿ ಬಂದಿದ್ದೀವಿ ಅಂದರೆ ಆ ತಿಂಗಳ ಒಂದು ಹೋದ ತಿಂಗಳಿಗೆ ಹೋಲಿಸಿದ್ರೆ ಸುಮಾರು 7 ರೂಪಾಯಿ ಹೆಚ್ಚಳ ಆಗಿದೆ ಆದಾಯ ಹೆಚ್ಚಾಗಿದೆ ಆಮೇಲೆ ನಾವು ಈ ಹಿಂದೆ ಇಂಧನ ಉಳಿತಾಯದಲ್ಲಿ ನಾವು ದೇಶದಲ್ಲೇ ಪ್ರಥಮ ಸ್ಥಾನಗಳನ್ನು ಪಡೆದಿದ್ದೀವಿ ಅದು ಪ್ರಥಮ ದ್ವಿತೀಯ ತೃತೀಯ ನಮ್ಮ ವಿಭಾಗಕ್ಕೇ ಬಂದಿತ್ತು ಬಿಡದಿಯ ಟೊಯೋಟಾ ಕಂಪನಿಯ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಲು ರಾಜ್ಯ ಸರ್ಕಾರ ಕೂಡಲೇ ಕಾರ್ಯೋನ್ಮುಖವಾಗಬೇಕು ಎಂದು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಕೋಲಾರದ ವಿಸ್ಟನ್ ಕಂಪನಿಯ ಕಾರ್ಮಿಕರ ಸಮಸ್ಯೆಗಳನ್ನು ಸಹ ತಕ್ಷಣವೇ ಬಗೆಹರಿಸಬೇಕು ಇದೇ ರೀತಿ ರೈತರು ಕಾರ್ಮಿಕರ ಸಮಸ್ಯೆಗಳನ್ನು ನಿವಾರಿಸಲು ಸರ್ಕಾರ ಮುಂದಾಗಬೇಕು ಎಂದು ಹೇಳಿದ್ದಾರೆ ಬಿಡದಿ ಟೊಯೋಟಾ ಕಾರ್ಮಿಕರು 2 ತಿಂಗಳುಗಳಿಂದ ಮುಷ್ಕರ ನಡೆಸುತ್ತಿದ್ದು ಇದೇ ರೀತಿ ಕೋಲಾರದ ವಿಸ್ಟನ್ ಕಂಪನಿಯ ಸಮಸ್ಯೆಗೆ ಸರ್ಕಾರ ತಕ್ಷಣವೇ ಬಗೆಹರಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ರಾಜ್ಯದಲ್ಲಿ ಮೊದಲ ಹಂತದ ಗ್ರಾಮ ಪಂಚಾಯತ್ ಚುನಾವಣೆ ನಾಡಿದ್ದು ನಡೆಯಲಿದ್ದು ಇದಕ್ಕಾಗಿ ವ್ಯಾಪಕ ಸಿದ್ಧತೆ ಕೈಗೊಳ್ಳಲಾಗಿದೆ ಚುನಾವಣೆ ನಡೆಯುವ ಎಲ್ಲ ತಾಲೂಕುಗಳ ವ್ಯಾಪ್ತಿಯಲ್ಲಿ ಮತಯಂತ್ರ ಸಾಗಾಟ ಮತಗಟ್ಟೆ ಸಿಬ್ಬಂದಿಯನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ಗಳಿಗೆ ರವಾನಿಸಲು ಎಲ್ಲ ರೀತಿಯ ಕ್ರಮಗಳನ್ನು ಚುನಾವಣಾ ಆಯೋಗ ಕೈಗೊಳ್ಳುತ್ತಿದೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಆಯೋಗ ವ್ಯಾಪಕ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದು ಇಂದು ಸಂಜೆಯಿಂದ ಮಂಗಳವಾರದವರೆಗೆ ಮತದಾನ ನಡೆಯುವ ಕೇಂದ್ರಗಳ ಸಮೀಪ ಮದ್ಯ ಮಾರಾಟ ನಿಷೇಧಿಸಲಾಗಿದ್ದು ಮತದಾನ ಸಂದರ್ಭದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಅಕ್ರಮ ತಡೆಗೆ ವ್ಯಾಪಕ ಕಣ್ಗಾವಲು ಹಾಕಲಾಗಿದೆ ಈ ಮಧ್ಯೆ ಕೆಲವು ಜಿಲ್ಲೆಗಳಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಸ್ಥಾನಗಳನ್ನು ಹರಾಜಿನ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರುವ ಪ್ರಕರಣವನ್ನು ಆಯೋಗ ಗಂಭೀರವಾಗಿ ಪರಿಗಣಿಸಿದೆ ಈ ಕುರಿತು 6 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗದ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ ಬಳ್ಳಾರಿ ಜಿಲ್ಲೆಯ ಬೈಲೂರು ಗ್ರಾಮ ಕಲಬುರಗಿ ಜಿಲ್ಲೆಯ ಯಡ್ರಾವಿ ತಾಲೂಕಿನ ಬಿಳವಾರ ಗ್ರಾಮ ಪಂಚಾಯತ್ ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಮುದ್ದೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆದ್ಲಿ ಇರಗಸಂದ್ರ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಾಲುವೆಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಾದಲಗಟ್ಟಿ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿಯ ಬೆಳಗುಲಿ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಹೊಸಹಳ್ಳಿ ಇಜೆ ಗ್ರಾಮ ಪಂಚಾಯತ್ಗಳಲ್ಲಿ ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ
ग्राम पंचायत चुनाव चामराजनगर तालूकिन दोड्डमोळे ग्रामदल्लि जनपद कलाविदरोब्बरु विशिष्ट रीतियल्लि प्रचारदल्लि तोडगिद्दारे। जोळिगे हिडिदु तंबूरी पदगळ हाडुव मूलक मत याचिसि एल्लर गमन सेळेयुत्तिद्दारे। दोड्डमोळे ग्रामद तंबूरी कलाविद पि सिद्धशेट्टि अवरु ग्रामद 1ने ब्लाक्न सामान्य क्षेत्रदिंद स्पर्धिसिद्दु तंबूरी बारिसुव मूलक मत याचिसिदरु। संस्थापक दोड्डमोळे नंबूरी गुर्त मतव जयशील जयशील चामराजन डीडी न्यूज सिद्धशेट्टी। ಕಳೆದ 5 ಬಾರಿಯಿಂದ ಗ್ರಾಮ ಪಂಚಾಯತ್ನಲ್ಲಿ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ। ಹಿಂದೆ ಕಾರು, ಜೀಪ್, ಗರಗಸ, ಹಾರ್ಮೋನಿಯಂ ಚಿಹ್ನೆಗಳನ್ನು ಪಡೆದು ಪರಾಭವಗೊಂಡಿದ್ದೆ। ಆದರೆ ಈ ಬಾರಿ ನನ್ನ ನೆಚ್ಚಿನ ತಂಬೂರಿ ಚಿಹ್ನೆ ದೊರೆತಿದೆ ಎಂದರು। ಗರಗಸದ ಕಡಿದೆ ಅದು ಯಾವುದು ನಮಗೆ ಸರಿ ಬರಲಿಲ್ಲ। ಈ ಸತ ನಮ್ಮ ಕಲ್ತಿರಂತ ನಾನು ತಂದಿರಂತ ತಂಬೂರಿ ನಾನು ಕಲ್ತಿರಂತ ಕಲಾವಿದರಾಗಿ ಜನಪದ ನಾವು ಎಲ್ಲ ಸುತ್ತಿಕೊಂಡು ಬಂದಿರಂತ ಇದೇ ಇರಲಿ ಭಿಕ್ಷನೇರು ಮಾಡಿ ನಾವು ಈ ಸತ ಸ್ಪರ್ಧೆ ಮಾಡಿ ಗೆಲ್ಲಬೇಕು ಅಂತ ಹೇಳಿ। ಕಲಬುರಗಿ ಹೈಕೋರ್ಟ್ ಮತ್ತು ಜಿಲ್ಲಾ ಹಾಗೂ ತಾಲೂಕು ನ್ಯಾಯಾಲಯ ಆವರಣದಲ್ಲಿ ಮೆಗಾ ಲೋಕ ಅದಾಲತ್ ನಿನ್ನೆ ನಡೆಯಿತು। ಕಲಬುರಗಿ ಜಿಲ್ಲಾ ನ್ಯಾಯಾಲಯದ ನ್ಯಾಯಮೂರ್ತಿ ಆರ್ ಜಿ ಸತೀಶ್ ಸಿಂಗ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿ ಆರ್ ಶೆಟ್ಟರ್ ನೇತೃತ್ವದಲ್ಲಿ ಹಲವು ಪ್ರಕರಣಗಳನ್ನು ಬಗೆಹರಿಸಲಾಯಿತು। ಡಿಡಿ ನ್ಯೂಸ್ನೊಂದಿಗೆ ನ್ಯಾಯಮೂರ್ತಿ ಆರ್ ಜೆ ಸತೀಶ್ ಸಿಂಗ್, ಈ ಅದಾಲತ್ನಲ್ಲಿ ಒಂದು ತಿಂಗಳಿನ ಅಪಘಾತ ಪ್ರಕರಣಗಳು, ಚೆಕ್ ಬೌನ್ಸ್, ಭೂಸ್ವಾಧೀನ, ಬ್ಯಾಂಕ್ ಪ್ರಕರಣ, ಆಸ್ತಿ ವಿವಾದ ಸೇರಿದಂತೆ ಒಟ್ಟು 21,756 ಪ್ರಕರಣಗಳನ್ನು ರಾಜಿ ಸಂದಾನದ ಮೂಲಕ ಇತ್ಯರ್ಥಪಡಿಸಲಾಯಿತು। ಒಟ್ಟಾರೆ 15 ಕೋಟಿ ರೂಪಾಯಿಗಳ ಪರಿಹಾರ ಮೊತ್ತವನ್ನು ಮಂಜೂರು ಮಾಡಲಾಯಿತು ಎಂದರು। ಆಮೇಲೆ ನನ್ನ ಎಲ್ಲ ಆಫೀಸ್ಗಳು ಪಾಪ ಸರ್ ಒಂದು ತಿಂಗಳಿಂದ ಒಂದು ಹಠ ಹಿಡಿದು ಇಲ್ಲ ಸರ್ ನಾವು ಮಾಡ್ತೀವಿ ಖಂಡಿತ ಮುಗಿಸ್ತೀವಿ ನಾವು 15,000 ಮಾಡ್ತೀವಿ ಅಂದರು। ಆದರೆ ನಮ್ಮ ನಿರೀಕ್ಷೆಗೆ ಮೀರಿ 21,700 ಮಾಡಿದ್ದಾರೆ। ನೆಕ್ಸ್ಟ್ ಲೋಕಾಯುಕ್ತದಲ್ಲಿ ಇದೇ ರೀತಿ ಸ್ಪಂದಿಸಿ ಎಲ್ಲ ದಾಖಲೆ ಎಷ್ಟು ಎಷ್ಟು ಕೇಸ್ ನಮ್ಮಲ್ಲಿ ಪೆಂಡಿಂಗ್ ಇದೆ ಪ್ರತಿಯೊಂದು ನಾವು ಲೋಕಾಯುಕ್ತಕ್ಕೆ ಮುಗಿಸಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ 1,644 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ। ವಾಸಿ ವಿನಾಯಕ ಸಾಳಗಾಂಕರ, ಈ ಅದಾಲತ್ನಲ್ಲಿ ಭೂಮಿಗೆ ಸಂಬಂಧಪಟ್ಟ ವಿವಾದಕ್ಕೆ ಪರಿಹಾರ ಸಿಕ್ಕಿದೆ, ಇದರಿಂದ ತುಂಬಾ ಸಹಾಯವಾಯಿತು ಎಂದರು। ಅದರಲ್ಲಿ 2.5 ಲಕ್ಷ ನನಗೆ ಮುಟ್ಟಿದ್ದಿರುತ್ತದೆ। ಅದ ನಂತರ ಇವರು ಲೋಕದಳಕ್ಕೆ ಒಂದು ವರ್ಷ ನಂತರ ಇದು ಹಾಕಿದ್ರು। ಇವತ್ತೇ ಲೋಕದಳದಲ್ಲಿ ನಾವು ಇಬ್ಬರು ರಾಜಿ ಆಗಿದ್ದೇವೆ ಮತ್ತೆ ಅವರು ಕೊಡುವ 50,000 ರೂಪಾಯಿಯನ್ನು ನನಗೆ ಕೊಟ್ಟಿದ್ದಾರೆ। ಇವತ್ತೇ ಅವರಿಗೆ ನಾನು ದಸ್ತಾವೇಜು ಮಾಡಿಕೊಳ್ಳಲಿಕ್ಕೆ ರೆಡಿ ಇದ್ದೇನೆ। ನಂದು ಗಾಡಿಯಿಂದ ಕಕ್ಷಿದಾರ ಗುರುಗೌಡ, ನನ್ನ ವಾಹನಕ್ಕೆ ಸಂಬಂಧಪಟ್ಟ ಪ್ರಕರಣ ಇತ್ಯರ್ಥಕ್ಕಾಗಿ ಕಳೆದ 2 ವರ್ಷಗಳಿಂದ ಕೋರ್ಟ್ಗೆ ಅಲೆದಾಡಿದ್ದೆ, ಇದೀಗ ಅದಾಲತ್ನಲ್ಲಿ ಸಮಸ್ಯೆ ಬಗೆಹರಿದು ವಾಹನ ಬಿಡಿಸಿಕೊಂಡಿದ್ದೇನೆ ಎಂದರು। ಈ ಲೋಕ ಅದಾಲತ್ನಿಂದ ನನಗೆ ಈ ಕೋರ್ಟ್ ಅಡ್ಡಾಡುವ ಒಂದು ಕೆಲಸ ತಪ್ಪಿದೆ, ಅದಕ್ಕೋಸ್ಕರ ತುಂಬಾ ಧನ್ಯವಾದಗಳು। ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಟಿ ಗೋವಿಂದಯ್ಯ, ಅದಾಲತ್ನಲ್ಲಿ ಶೇಕಡ 20% ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಬಗೆಹರಿಸಲಾಯಿತು ಎಂದರು। ಅದರ ಪೈಕಿ ಸುಮಾರು 20% ಅಷ್ಟು ಪ್ರಕರಣಗಳನ್ನ ಇವತ್ತು ರಾಜ್ಯ ಸಂಧಾನದ ಮೂಲಕ ಬಗೆಹರಿಸಬೇಕು ಅಂತ ನಾವು ಗುರಿಯನ್ನು ಹೊಂದಿದ್ದೀವಿ। ಈ ಲೋಕ ಅದಾಲತ್ ಮೂಲಕ ವ್ಯಾಜ್ಯಗಳನ್ನು ಬಗೆಹರಿಸ್ಕೊಂಡ್ರೆ ಕಕ್ಷಿದಾರರಿಗೆ ಸಮಯ ಮತ್ತು ಹಣ ಉಳಿತಾಯ ಆಗುತ್ತೆ। ರಾಯಚೂರಿನಲ್ಲಿ ನಡೆದ ಲೋಕ ಅದಾಲತ್ ನಂತರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂಸಿ ನಾಡಗೌಡ, ಅದಾಲತ್ನಿಂದ ಜನರಿಗೆ ತ್ವರಿತ ನ್ಯಾಯ ಸಿಗಲಿದೆ ಎಂದರು। ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡು ತಮ್ಮ ಜೀವನವನ್ನು ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಲೋಕ ಅದಾಲತ್ ನಡೀತಾ ಇದೆ ಮತ್ತು ಸಾಕಷ್ಟು ಜನರು ನನಗೆ ಚೆನ್ನಾಗಿ ಪ್ರತಿಕ್ರಿಯೆಯನ್ನು ಸಹಿತ ಕೊಟ್ಟಿದೆ। ಇಲ್ಲ, ಇದು ಈ ವರ್ಷದ ಒಂದು ಕೊನೆಯ ಲೋಕ ಅದಾಲತ್, ಇದು ಕೊನೆಯ ಒಂದು ಮೆಗಾ ಲೋಕ ಅದಾಲತ್ ಮಾಡಿದ್ದೀವಿ। ಇದು 24/11/2020 ಪ್ರಾರಂಭವಾಗಿ ಈ ದಿನ 19/12/20 ಏನಾಗ್ತದೆ ಕೊನೆಗೊಳ್ಳುತ್ತದೆ। ಇದು ಈ ವರ್ಷದ ಒಂದು
ಕೊನೆ ಲೋಕ ಅದಾಲತ್ ಅಂತ ಹೇಳಿ ನಾವು ಹೆಚ್ಚು ಪ್ರಚಾರವನ್ನು ಸಹಿತ ಕೊಟ್ಟಿದ್ದೇವೆ. ದೂರದರ್ಶನ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಆಕಾಶವಾಣಿ ಮತ್ತು ಜನರಿಗೂ ಸಹಿತ ಪಾಂಪ್ಲೆಟ್ ಮುಖಾಂತರ ಈ ಲೋಕ ಅದಾಲತ್ ಬಗ್ಗೆ ನಾವು ಸಾಕಷ್ಟು ಜನರಿಗೆ ತಿಳುವಳಿಕೆಯನ್ನು ಸಹಿತ ಕೊಟ್ಟಿದ್ದೇವೆ. ಈ ವರ್ಷದ ಒಂದು ಕೊನೆ ಲೋಕ ಅದಾಲತ್ ಅಂತ ಹೇಳಿ ನಾವು ಹೇಳ್ಬೋದು. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಮಲ್ಲಿಕಾರ್ಜುನಗೌಡ ಅದಾಲತ್ನಲ್ಲಿ ಅಪರಾಧ ಸೇರಿದಂತೆ ವಿವಿಧ ಪ್ರಕರಣಗಳ ಪೈಕಿ ಒಟ್ಟು 12,242 ಪ್ರಕರಣಗಳನ್ನು ಬಗೆಹರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. 12,424 ಕೇಸುಗಳನ್ನು ರಾಜಿ ಸಂಧಾನದಲ್ಲಿ ಇತ್ಯರ್ಥಪಡಿಸಬಹುದಂತ ಕೇಸುಗಳು ಅಂತ ಗುರುತಿಸಿದ್ದೇವೆ. ಮತ್ತು ಆ ಪ್ರಕರಣಗಳನ್ನು ಪ್ರತಿ ದಿವಸ ನಾವು ತೆಗೆದುಕೊಳ್ಳುತ್ತಾನೆ ಬಂದಿದ್ದೇವೆ. ಚಾಮರಾಜನಗರದಲ್ಲಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಸದಾಶಿವ ಎಸ್ ಸುಲ್ತಾನ್ಪುರಿ ಲೋಕ ಅದಾಲತ್ ಮೂಲಕ 400 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದರು. ತೀರ್ಮಾನ ಮಾಡಿದ್ದೀವಿ, ಅದರಲ್ಲಿ ಈಗ 3,000 ಕೇಸ್ಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಆ 3,000 ಕೇಸ್ನಲ್ಲಿ ಇವತ್ತೆಲ್ಲ ನಮ್ಮ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಈ ಪ್ರಕ್ರಿಯೆ ಸಂಧಾನ ಪ್ರಕ್ರಿಯೆ ನಡೀತಾ ಇದೆ. ಬರೀ ಚಾಮರಾಜನಗರ ಟೌನ್ ಅಷ್ಟೇ 400 ಕೇಸ್ಗಳು ಇತ್ಯರ್ಥ ಆಗಿದೆ ಅಂತ ನಮಗೆ ತಿಳಿದು ಬಂದಿದೆ. ಬಹುಶಃ ಎಲ್ಲ ಇದರ ಸುಮಾರು 1,500 ತನಕ ಕೇಸು ರಾಜಿ ಆಗ್ಬೋದು ಅಂತಿದೆ. ಈ ರಾಜಿ ಆಗೋದ್ರಿಂದ ಜನಸಾಮಾನ್ಯರಿಗೆ ಈ ಕೋರ್ಟಿಗೆ ವರ್ಷಾನುಗಂಟ್ಲೆ ಅಲ್ಲಿಯೋದು ತಪ್ಪುತ್ತೆ, ಅವ್ರಿಗೆ ಶ್ರಮ ತಪ್ಪುತ್ತೆ, ಹಣದ ಉಳಿತಾಯ ಆಗುತ್ತೆ. ಮತ್ತು ಕೋರ್ಟ್ನಲ್ಲಿ ರಾಜಿ ಆಗೋದ್ರಿಂದ ಸಿವಿಲ್ ಪ್ರಕರಣಗಳಲ್ಲಿ ಅವ್ರೇನು ಕೋರ್ಟ್ ಫೀ ಕೊಟ್ಟಿರ್ತಾರೆ ಅವ್ರಿಗೆ ವಾಪಸ್ ಬರುತ್ತೆ. ನಮಗೆ ಈ ಲೋಕದ ಕಕ್ಷಿದಾರರಾದ ಗೀತಾ, ಅದಾಲತ್ನಿಂದಾಗಿ ನಮ್ಮ ಜಮೀನು ವಿವಾದ ಬಗೆಹರಿದಿದೆ, ಇದನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಸಲಹೆ ಮಾಡಿದರು. ಅನುಕೂಲ ಆಗಿದೆ, ಜಮೀನು ವಿಚಾರ ಇವಾಗ ಬಗೆಹರಿತು, ಮತ್ತೆ ಮತ್ತೆ ಕೋರ್ಟ್ಗೆಲ್ಲ ಬರ ತಪ್ಪಿತು. ಇದರಿಂದ ಜನನೂ ಅನುಕೂಲ ಪಡ್ಕೋಬೇಕು, ತುಂಬಾ ದಿನ ಅಲ್ಲಿಯೇ ತಪ್ಪುತ್ತೆ, ಟೈಮ್ ವೇಸ್ಟ್ ಆಗೋದು ಎಲ್ಲ ತಪ್ಪುತ್ತೆ. ನಮ್ದು ಕಾಲಂಡಿ ಮುಕ್ಕಡಹಳ್ಳಿ ನಿವಾಸಿ ಪುಟ್ಟಸ್ವಾಮಿ, ನಮ್ಮ ಜಮೀನಿನ ಪೋಡಿ ಸಂಖ್ಯೆ ತಪ್ಪಾಗಿದ್ದು ಅದಾಲತ್ನಲ್ಲಿ ಇದನ್ನು ಸರಿಪಡಿಸಿಕೊಟ್ಟರು ಎಂದು ಹೇಳಿದರು. ನ್ಯಾಯಾಲಯಕ್ಕೆ ನಮ್ಮ ವಕೀಲರ ನಿರ್ದೇಶನ ಮುಖಾಂತರ ನಾವು ಬಂದು ಇದನ್ನು ಇತ್ಯರ್ಥಪಡಿಸ್ಕೊಳ್ತಾಯಿದ್ದೆವು. ಜೊತೆಗೆ ಇದು ಸುಪ್ರೀಂ ಕೋರ್ಟ್ ಈ ನಿರ್ದೇಶನ ಕೊಟ್ಟರೆ ಭಾಳ ಜನಕ್ಕೆ ಅನುಕೂಲ ಆಗಿದೆ ಸರ್, ನಾವು ಇದನ್ನು ಒಳ್ಳೆಯದನ್ನು ಉಪಯೋಗಿಸ್ಕೊಂಡಿದ್ದೀವಿ. ವಕೀಲರಾದ ಶ್ರೀಕಂಠಮೂರ್ತಿ, ರಾಜಿ ಸಂಧಾನದ ಮೂಲಕ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ ಎಂದು ಹೇಳಿದರು. ನಮ್ಮ ನ್ಯಾಯಾಲಯದಲ್ಲಿ ಮುಕ್ತಾಯ ಆಗ್ತಾ ಇದೆ, ಇದರಿಂದ ಈ ಎಷ್ಟೋ ಜನ ಒಂದು ಅಂದರೆ ಪ್ರಾಸ್ಪರಸ್ ಆಗಿ ಇರಲಿಕ್ಕೆ ಅನುಕೂಲ ಆಗ್ತಾ ಇದೆ. ಎಷ್ಟೋ ಜನ ನ್ಯಾಯಾಲಯಕ್ಕೆ ಕೇಸ್ಗಳು ವರ್ಷಾನುಗಟ್ಟಲೆಯಲ್ಲಿ ಕೇಸ್ ನಡೀತಾ ಇರ್ತದೆ. ಆದರೆ ಈ ರೀತಿ ಮೆಗಾ ಲೋಕದಲ್ಲಿರೋದ್ರಿಂದ ಎರಡೂ ಪಕ್ಷಕಾರರು ಒಟ್ಟಿಗೆ ಸೇರ್ತಾರೆ, ನಿಜವಾದಂಥ ಏನು ಕ್ರಕ್ಸ್ ಆಫ್ ದ ಕೇಸ್ ಅಥವಾ ಡಿಸ್ಪ್ಯೂಟ್ ಅಂತ ಏನಿರ್ತದೆ ಇದನ್ನು ಬಗೆಹರಿಸಲಿಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಿಜಿ ವಿಶಾಲಾಕ್ಷಿ, ರಾಜಿ ಮೂಲಕ ದ್ವೇಷ ವೈಷಮ್ಯಗಳು ದೂರವಾಗಿ ಹಣ ಮತ್ತು ಶ್ರಮ ಉಳಿತಾಯವಾಗುತ್ತದೆ ಎಂದರು. ಪೂರ್ತ ವಾಪಸ್ ಕೊಡ್ತೀವಿ, ಮತ್ತೆ ನಿಜವಾದ ಒಂದು ನ್ಯಾಯ ಸಿಗುತ್ತೆ, ಶೀಘ್ರವಾಗಿ ನ್ಯಾಯ ಸಿಗುತ್ತೆ. ಲಾಯರ್ಗಳು ನೇಮಕ ಮಾಡ್ಕೊಂಡಿರ್ತಾರೆ, ಲಾಯರ್ಗಳು ಅವ್ರ ಪರವಾಗಿ ಮಾತಾಡ್ತಾರೆ. ಆ ನಿಟ್ಟಿನಲ್ಲಿ ಪಾರ್ಟಿಗಳಿಗೆ ಇಬ್ಬರಿಗೂ ಸಮಾಧಾನ ಆದರೆ, ಒಂದು ಕನ್ಸಿಲಿಯೇಟರ್ ಏನು ಹೇಳ್ತಾರೆ ಅದು ಇಬ್ಬರಿಗೂ ಒಪ್ಪಂದ ಆದರೆ ಮಾತ್ರನೇ ನಾವು ಮಾಡ್ತೀವಿ. ಇದು ಒಂದು ವಾಲಂಟರಿ ಆ್ಯಕ್ಟ್, ಯಾರಿಗೂ ಬಲವಂತ ಮಾಡ್ಕೊಳ್ಳಲ್ಲ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಬೆಂಗಳೂರು ಸ್ಮಾರ್ಟ್ ಸಿಟಿ ಸಹಯೋಗದಲ್ಲಿ ಇಂದು ಫಿಟ್ ಇಂಡಿಯಾ ಸೈಕ್ಲಥಾನ್ ಆಯೋಜಿಸಲಾಗಿತ್ತು. ಕಬ್ಬನ್ ಪಾರ್ಕ್ನ ಹಡ್ಸನ್ ವೃತ್ತದಲ್ಲಿ ಸೈಕ್ಲಥಾನ್ಗೆ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಚಾಲನೆ ನೀಡಿದರು. ಕೊರೋನಾ ಸಂಕಷ್ಟ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಿದ ಕೆಲವು ಕೊರೋನಾ ವಾರಿಯರ್ಸ್ಗಳಿಗೆ 2,000 ರೂಪಾಯಿ ನಗದು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಿದರು. ಬಳಿಕ ಅವರು ಪ್ರಧಾನಿಯವರ ಕನಸಾಗಿರುವ ಫಿಟ್ ಇಂಡಿಯಾ ಅಭಿಯಾನದ ಅಂಗವಾಗಿ ಸೈಕ್ಲಥಾನ್ ಆಯೋಜಿಸಲಾಗಿದೆ, ಪ್ರತಿಯೊಬ್ಬರೂ ಆರೋಗ್ಯಕವಾಗಿರಬೇಕು, ದೈಹಿಕ ಸದೃಢತೆ ಹೊಂದಲು ಕಸರತ್ತು ಅಗತ್ಯವಾಗಿದೆ ಎಂದರು. ಬೆಂಗಳೂರಿನಲ್ಲಿ ಕೋವಿಡ್-19 ಸೋಂಕು ತಡೆಗಟ್ಟಲು ಶ್ರಮಿಸಿದ ಕೊರೋನಾ ವಾರಿಯರ್ಸ್ಗಳ ಪೈಕಿ ಕೆಲವರನ್ನು ಸನ್ಮಾನಿಸುತ್ತಿರುವುದು ಸಂತಸ ತಂದಿದೆ ಎಂದರು. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಬೋಲ್ಪುರ್ನಲ್ಲಿನ ಶಾಂತಿನಿಕೇತನಕ್ಕೆ ಭೇಟಿ ನೀಡಿದರು. ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಗುರುದೇವ್ ರವೀಂದ್ರನಾಥ್ ಟಾಗೋರ್ ಅವರಿಗೆ ಗೌರವ ನಮನ ಸಲ್ಲಿಸಿದರು. ರವೀಂದ್ರನಾಥ್ ಟಾಗೋರ್ ಅವರು ವಾಸವಿದ್ದ ಮನೆಯನ್ನು ವೀಕ್ಷಿಸಿದರು. और यहाँ पे जो प्राचीन मंदिर है उसके भी दर्शन बिंदापुर में उन्होंने कल किए थे. तो निश्चित तौर पर ये इस देखे हैं कि न केवल कल
मिदनापुर की जनसभा तो आप विश्वविद्यालय विद्यार्थी सांस्कृतिक कार्यक्रम ಇಲ್ಲಿನ ವಿಶ್ವಭಾರತಿ ವಿಶ್ವವಿದ್ಯಾಲಯದಲ್ಲಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಮಧ್ಯಾಹ್ನ ಬೀರ್ಭೂಮ್ನಲ್ಲಿ ಅಮಿತ್ ಶಾ ರೋಡ್ ಶೋ ನಡೆಸಲಿದ್ದಾರೆ. ಮುಂಬರುವ ದಿನಗಳಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿರುವ ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ತಮಿಳುನಾಡು, ಪುದುಚೇರಿ ರಾಜ್ಯಗಳಲ್ಲಿ ಅಧಿಕಾರಿಗಳಿಗೆ ಸೂಕ್ತ ಸ್ಥಳ ನಿಯೋಜಿಸುವಂತೆ ಕೇಂದ್ರ ಚುನಾವಣಾ ಆಯೋಗ ಸೂಚಿಸಿದೆ. ಚುನಾವಣೆಗೆ ನೇರ ಸಂಬಂಧ ಹೊಂದಿರುವ ಅಧಿಕಾರಿಗಳು ತಮ್ಮ ಸ್ವಂತ ಜಿಲ್ಲೆಯಲ್ಲಿದ್ದರೆ ಅವರನ್ನು ಬೇರೆಡೆಗೆ ವರ್ಗಾವಣೆ ಮಾಡುವಂತೆ ಸೂಚಿಸಲಾಗಿದೆ. ಈ ಹಿಂದಿನ ಚುನಾವಣೆಗಳಲ್ಲಿ ಕಾರ್ಯನಿರ್ವಹಿಸಿ ಅಶಿಸ್ತು ತೋರಿದ, ಶಿಸ್ತು ಕ್ರಮ ಎದುರಿಸುತ್ತಿರುವ, ವಿಚಾರಣೆ ಬಾಕಿ ಇರುವ ಅಧಿಕಾರಿಗಳನ್ನು ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸಬಾರದು. ಇದಲ್ಲದೆ ಸೇವೆಯಿಂದ ನಿವೃತ್ತರಾಗಲು 6 ತಿಂಗಳು ಸಮಯ ಹೊಂದಿರುವ ಯಾವುದೇ ಅಧಿಕಾರಿಗಳನ್ನು ಸಹ ಚುನಾವಣಾ ಕೆಲಸ ವಹಿಸಬಾರದು ಎಂದು ಆಯೋಗ ಹೇಳಿದೆ. ವಿದ್ಯುತ್ ಕ್ಷೇತ್ರದ ಮೊದಲ ಕೌಶಲ್ಯಾಭಿವೃದ್ಧಿ ಕೇಂದ್ರಕ್ಕೆ ನಿನ್ನೆ ಚಾಲನೆ ನೀಡಲಾಗಿದೆ. ರಾಜಧಾನಿ ದೆಹಲಿ ಸನಿಹದ ಗುರುಗ್ರಾಮದಲ್ಲಿರುವ ರಾಷ್ಟ್ರೀಯ ಸೌರಶಕ್ತಿ ಸಂಸ್ಥೆಯಲ್ಲಿ ಸ್ಕಿಲ್ ಇಂಡಿಯಾ ಸ್ಥಾಪಿಸಿರುವ ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ಸಚಿವ ರಾಜ್ಕುಮಾರ್ ಸಿಂಗ್ ಉದ್ಘಾಟಿಸಿದರು. ಆರ್ಥಿಕತೆಯ ಉತ್ತೇಜನ, ಇಂಧನ ಭದ್ರತೆ ಹಾಗೂ ಹವಾಮಾನ ಬದಲಾವಣೆಯಿಂದ ಆಗುತ್ತಿರುವ ದುಷ್ಪರಿಣಾಮಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮರುಬಳಕೆ ಇಂಧನ ವಲಯ ಪರಿಣಾಮಕಾರಿಯಾಗಿದೆ. ಆತ್ಮನಿರ್ಭರ ಭಾರತದ ಸೃಷ್ಟಿಗೆ ಮರುಬಳಕೆ ಇಂಧನ ಸಾಧನವಾಗಲಿದೆ ಎಂದರು. ಈ ಕೌಶಲ್ಯಾಭಿವೃದ್ಧಿ ಕೇಂದ್ರದಲ್ಲಿ ನವೀಕರಿಸಬಹುದಾದ ಇಂಧನ, ಸ್ವಯಂಚಾಲಿತ ವ್ಯವಸ್ಥೆ, ಸೌರಶಕ್ತಿ ವಲಯಗಳಲ್ಲಿ ಕೌಶಲ ತರಬೇತಿ ನೀಡಲಾಗುವುದು. ಇದರಿಂದ ಉದ್ಯೋಗಾವಕಾಶ ಹೆಚ್ಚಲಿದೆ ಎಂದರು. ಜರ್ಮನಿಯಲ್ಲಿ ನಡೆಯುತ್ತಿರುವ ವಿಶ್ವ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಭಾರತಕ್ಕೆ 3 ಸ್ವರ್ಣ ಸೇರಿ 9 ಪದಕಗಳು ಲಭಿಸಿವೆ. 2 ಬೆಳ್ಳಿ, 4 ಕಂಚಿನ ಪದಕಗಳನ್ನು ಭಾರತದ ಆಟಗಾರರು ಮುಡುಗೇರಿಸಿಕೊಂಡಿದ್ದಾರೆ. ಮಹಿಳಾ ಬಾಕ್ಸರ್ಗಳು ಅಮೋಘ ಪ್ರದರ್ಶನ ತೋರಿದ್ದಾರೆ. 60 ಕೆಜಿ ವಿಭಾಗದಲ್ಲಿ ಸಿಮ್ರಾಜಿತ್ ಕೌರ್ ಚಿನ್ನದ ಪದಕ ಗಳಿಸಿದ್ದು, ಜರ್ಮನಿಯ ಮಯಾ ಕ್ಲೆನ್ಹಾನ್ಸ್ ವಿರುದ್ಧ 4-1 ಅಂಕಗಳಿಂದ ಗೆಲುವು ಸಾಧಿಸಿದ್ದಾರೆ. 52 ಕೆಜಿ ವಿಭಾಗದ ಫೈನಲ್ನಲ್ಲಿ ಜರ್ಮನಿಯ ಅರ್ಗಿಸ್ತಿ ಟಿರ್ಟಿಯಾರ್ನ್ ಕಣದಿಂದ ಹಿಂದೆ ಸರಿದ ಕಾರಣ ಅಮಿತ್ಗೆ ಸ್ವರ್ಣ ಪದಕ ಲಭಿಸಿತು. ಮಹಿಳೆಯರ ವಿಭಾಗದಲ್ಲಿ ಮನೀಷಾ ಕೂಡ ಚಿನ್ನದ ನಗೆ ಬೀರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರ ಪ್ರದೇಶದಲ್ಲಿ ಒತ್ತಡ ಮತ್ತು ಆರೋಗ್ಯಕರ ಬದುಕಿಗೆ ಉದ್ಯಾನವನಗಳು ಪೂರಕ, ಸಚಿವ ಡಿವಿ ಸದಾನಂದಗೌಡ. ದೇಶದಲ್ಲಿ COVID-19 ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇಳಿಕೆ, 95 ಲಕ್ಷಕ್ಕೂ ಅಧಿಕ ಮಂದಿ ಗುಣಮುಖ. ರೈತರು ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಕಾರ್ಯೋನ್ಮುಖವಾಗಬೇಕು, ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ. ಪಶ್ಚಿಮ ಬಂಗಾಳದ ಶಾಂತಿನಿಕೇತನಕ್ಕೆ ಗೃಹ ಸಚಿವ ಅಮಿತ್ ಶಾ ಭೇಟಿ, ಗುರುದೇವ್ ರವೀಂದ್ರನಾಥ್ ಠಾಗೂರ್ ಅವರಿಗೆ ಗೌರವ ನಮನ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 4:30 PM ಡಿಡಿ ಚಂದನದಲ್ಲಿ. ನಮಸ್ಕಾರ.